हेलो फ्रेंड्स, नावेल ಒಂದಸಲ ಹಿಂದೆ ತಿರುಗಿ ನೋಡಿದ್ರೆ KF ಬಗ್ಗೆ ನಾವೇನ್ ಕನ್ಸ್ ಕಾಣ್ತಿದ್ವೋ ಅದಕ್ಕಿಂತ ಹೆಚ್ಚಿಗೆನೇ ನಮಗೆಲ್ಲ ಸಿಕ್ಕಿದೆ. ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ 100 ಕೋಟಿಯಿಂದ 150 ಕೋಟಿ ಸಿನಿಮಾಗಳು. ಇನ್ನು KF ಇಲ್ಲಿ ರೆಡಿ ಆಗುವಂತ ಸಿನಿಮಾ 1000 ಕೋಟಿ ಬೇಕಾದರೂ ದುಡಿಬಹುದು ಅಂತಾನೂ ಸಾಬೀತಾಗಿದೆ. ಸೊ ಇಂಥ ಟೈಮಲ್ಲಿ ನಮಗೆ ಬೇಕಾಗಿರೋದು ಈ ಫೇಸ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತಹ ಮೇಕರ್ಸ್ಗಳು. ಈಗ ನಮ್ಮ ಇಂಡಸ್ಟ್ರಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಎಷ್ಟೋ ದೊಡ್ಡ ದೊಡ್ಡ ಬ್ಯಾನರ್ಸ್ಗಳು ಬರ್ತಿವೆ, ಬಟ್ ಮೇಜರ್ಲಿ ನಮ್ಮ ಪ್ರೊಡ್ಯೂಸರ್ಸ್ ಈ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಬೇಕು. ಆ್ಯಂಡ್ ಥ್ಯಾಂಕ್ಫುಲಿ ಆ ಕೆಲಸ ಚೆನ್ನಾಗಿ ನಡೀತಿದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಮೇಕರ್ಸ್ ಕೋಟಿ ಕೋಟಿ ದುಡ್ಡು ಖರ್ಚು ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ. ರಾಕ್ಲೈನ್ ಪ್ರೊಡಕ್ಷನ್ಸ್ ಇಂದ ಬರೋಬ್ಬರಿ 100 ಕೋಟಿ ಖರ್ಚು ಮಾಡಿ ಸಿನಿಮಾ ತೆಗಿತಾ ಇದ್ದಾರೆ ಅನ್ನೋ ಸುದ್ದಿ ಎಲ್ಲ ಕಡೆ ಹಬ್ಬಿದೆ. 100 ಕೋಟಿನ ಪ್ರೊಡಕ್ಷನ್ಗೆ ಅಂತ ಎತ್ತಿಡಬೇಕು ಅಂದರೆ ಅದಕ್ಕೆ ಸಿಕ್ಕಾಪಟ್ಟೆ ಪ್ಲಾನ್ ಮತ್ತು ನಂಬಿಕೆ ಇರಬೇಕು. ಅಷ್ಟೇ ಅಲ್ಲ, ಧೈರ್ಯನೂ ಇರಬೇಕು. ಬನ್ನಿ, ರಾಕ್ಲೈನ್ ಪ್ರೊಡಕ್ಷನ್ಸ್ ಪ್ಲಾನ್ಸ್ ಏನು, ಬಡ್ಜೆಟ್ ಏನು ಅಂತ ನೋಡ್ಕೊಂಬರೋಣ. ಕಂಟೆಂಟ್ ಬರೆದಿರೋದು ನಿತಿನ್. ವಯಸ್ಸಾದ ಶರೀರ, ಹಳೆಯ ಬಿಳಿ ಬಟ್ಟೆ, ಕಣ್ಣಲ್ಲಿ ತೇಜಸ್ಸು ಅಂದ ತಕ್ಷಣ ನೆನಪಾಗೋದು ಸಾಯಿಬಾಬಾ. ಸಾಯಿಬಾಬಾ ಯಾರು, ಅವರ ಪವಾಡಗಳೇನು ಅಂತ ತಿಳ್ಕೊಳ್ಳುವಂತಹ ಆಸಕ್ತಿ ಇದೆಯಾ? KuKuFM ನಲ್ಲಿ ಸಾಯಿಬಾಬಾ ಚರಿತ್ರೆ ಅನ್ನುವಂತಹ ಆಡಿಯೋ ಬುಕ್ ಇದೆ. ಹುಟ್ಟಿದ ಒಬ್ಬ ಮಹಾನ್ ಪವಾಡ ಪುರುಷ ಶಿರಡಿ ಸಾಯಿಬಾಬಾ. ಇದನ್ನ ನೀವು ಆಪ್ ಸ್ಟೋರ್ ಮತ್ತು ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ನಿಮಗೆ 10,000+ ವಾಚ್ ಅವರ್ಸ್ ಅಷ್ಟು ಆಡಿಯೋ ಬುಕ್ಸ್ ಅವೈಲೇಬಲ್ ಇದೆ. ಇದರ ಇಯರ್ಲಿ ಸಬ್ಸ್ಕ್ರಿಪ್ಷನ್ ಬಂದು 399 ರೂಪಾಯಿ. ಆದ್ರೆ ನೀವು cinema50 ಅನ್ನೋ ಕೂಪನ್ ಕೋಡ್ ಅನ್ನ ಯೂಸ್ ಮಾಡಿದ್ರೆ ನಿಮಗೆ ಕೇವಲ 199 ರೂಪಾಯಿಗೆ ಸಿಗುತ್ತೆ. ಹಂಗಂದ್ರೆ ದಿನಕ್ಕೆ 1 ರೂಪಾಯಿಗಿಂತನೂ ಕಮ್ಮಿ. ಸೊ ಇನ್ಯಾಕ್ ತಡ, ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಕೂಪನ್ ಕೋಡ್ ಯೂಸ್ ಮಾಡಿ ಮಜಾ ಮಾಡಿ. ಇಷ್ಟು ದಿನ ನಮಗೆ ಕೆಲವು ಪ್ರೊಡ್ಯೂಸರ್ಸ್ ಮೇಲೆ ಬೇಸರ ಆಯಿತು, ಯಾಕೆಂದರೆ ಅವರು ಇಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಸಿನಿಮಾಗಳಿಗಿಂತ ಹೊರಗಡೆ ಪ್ರೊಡ್ಯೂಸ್ ಮಾಡುವಂತಹ ಸಿನಿಮಾಗಳಿಗೆ ಸಖತ್ತು ದುಡ್ಡು ಖರ್ಚು ಮಾಡ್ತಾಯಿದ್ರು. ಅದನ್ನು ಬಿಟ್ಟು ಇಲ್ಲಿನ ಇಂಡಸ್ಟ್ರಿನ ಬೆಳೆಸೋ ಯೋಚನೆ ಯಾಕೆ ಮಾಡ್ತಿಲ್ಲ, ಅವರು ಧೈರ್ಯ ಮಾಡಿದ್ರೆ ತಾನೇ ಇಂಡಸ್ಟ್ರಿ ಮುಂದೆ ಹೋಗೋದು ಅಂತ ಅಂದ್ಕೊಳ್ತಾ ಇದ್ವಿ. ಈ ಹಿಂದೆ ಈಶ್ವರಿ ಪ್ರೊಡಕ್ಷನ್ಸ್, ವಜ್ರೇಶ್ವರಿ, KCN ಮತ್ತು ಕೋಟಿರಾಮು ಅವರು ಹೇಗೋ ಅದೇ ಥರ ಆಗಿಂದ ಹೋಪ್ಸ್ ಇದ್ದಂತಹ ಮತ್ತೊಂದು ಪ್ರೊಡಕ್ಷನ್ ಹೌಸ್ ಅಂದರೆ ರಾಕ್ಲೈನ್ ಪ್ರೊಡಕ್ಷನ್ಸ್. ಇವರು ಎಲ್ಲ ಹೀರೋಗಳಿಗೂ ಪ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು ಬರೀ KFIಗೆ ಸೀಮಿತ ಆಗಿರೋದಕ್ಕಿಂತ ಆಗಿನ ಕಾಲದಲ್ಲೇ ಘಟಾನುಘಟಿಗಳಾದಂತಹ ರಜನಿಕಾಂತ್ ಸರ್, ಸಲ್ಮಾನ್ ಖಾನ್ ಅವರಿಗೂ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಕೆಲವು ವರ್ಷಗಳಿಂದ ಅವರ ಪ್ರೊಡಕ್ಷನ್ಸಲ್ಲಿ ಸಿನಿಮಾಗಳು ಬಂದಿಲ್ಲ, ಬಂದಿದ್ರು ಯಾವುದೂ ದೊಡ್ಡ ಬಜೆಟ್ ಸಿನಿಮಾಗಳು ಬಂದಿಲ್ಲ. ದ ಲಾಸ್ಟ್ ಬಿಗ್ಗಿ ಅಂದರೆ ಮೇ ಬಿ ಸೂಪರ್ ಸಿನಿಮಾ, ಅದಾದಮೇಲೆ ನಟ ಸಾರ್ವಭೌಮ ಅನ್ಸುತ್ತೆ. ಬಟ್ ಮದಕರಿ ನಾಯಕ ಸಿನಿಮಾನ ಅದ್ದೂರಿಯಾಗಿ ತೆಗೆಯೋದಕ್ಕೆ ರೆಡಿ ಮಾಡ್ಕೊಂಡಿದ್ರು. ಇದು ಎಲ್ಲರಲ್ಲೂ ಕುತೂಹಲನೂ ಮೂಡಿಸಿತ್ತು. ಆದರೆ ಕಾರಣಗಳಿಂದ ಆ ಸಿನಿಮಾ ನಿಂತೋಯ್ತು. ಅದಾದಮೇಲೆ ಬೇರೆ ಸಿನಿಮಾಗಳನ್ನು ಅನೌನ್ಸ್ ಮಾಡೋದಕ್ಕೆ ಹೋಗಿರಲಿಲ್ಲ. ಬಟ್ ಈಗ ಬ್ಯಾಕ್ ಟು ಬ್ಯಾಕ್ 3 ಸಿನಿಮಾಗಳನ್ನು ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ಈ 3 ಸಿನಿಮಾಗಳಿಗೂ ಆಲ್ರೆಡಿ ದೊಡ್ಡ ಬಸ್ ಕ್ರಿಯೇಟ್ ಆಗಿದೆ. ಎಲ್ಲವೂ ರೆಕಾರ್ಡ್ಗಳನ್ನು ಕ್ರಿಯೇಟ್ ಮಾಡುವಂತಹ ಕಾಂಬೋನೇ ಆಗಿದೆ. ಅದರಲ್ಲಿ ಮೊದಲನೇದು ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ D56 ಸಿನಿಮಾ. ಕುಂಬಿ ಮತ್ತು ಜಗ್ಗು ಕಾಂಬೋನಲ್ಲಿ ಬಂದಂತಹ ರಾಬರ್ಟ್ ಒಂದು ರೇಂಜಲ್ಲಿ ಬಾಕ್ಸ್ ಆಫೀಸಲ್ಲಿ ಗರ್ಜಿಸ್ತು. ಇನ್ನು ಅದೇ ಕಾಂಬೋ ರಿಪೀಟ್ ಆಗ್ತಿದೆ. ಈ ಸಲ ದರ್ಶನ್ ಅವರು ತರುಣ್ಗೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಸೊ ಈ ಬಾರಿ ಒಂದಷ್ಟು ಫ್ರೆಶ್ ಎಲಿಮೆಂಟ್ಸ್ ತರೋದಕ್ಕೆ ತರುಣ್ ಅವರು ರೆಡಿ ಆಗ್ತಾ ಇದ್ದಾರೆ. ಅನ್ಡೌಟೆಡ್ಲಿ ಇದು ಒನ್ ಆಫ್ ದ ಹೈ ಬಜೆಟ್ ಸಿನಿಮಾ ಕೂಡ ಆಗಿರುತ್ತೆ. ರಾಬರ್ಟ್ ಸಿನಿಮಾಗೆ 30 ಕೋಟಿ ಖರ್ಚಾಗಿತ್ತು. ಅಂಡ್ ರಾಕ್ಲೈನ್ ಅವರು ಮದಕರಿ ನಾಯಕ ಸಿನಿಮಾಗೆ 60 ಕೋಟಿ ಬಡ್ಜೆಟ್ನ ನಿಗದಿ ಮಾಡಿದ್ರು. ಈಗ ಆ ಅಮೌಂಟ್ ಪೂರ್ತಿ ಅಥವಾ ಆಲ್ಮೋಸ್ಟ್ 50 ಕೋಟಿ ತನಕ D56ಗೆ ಅಲೋಕೇಟ್ ಮಾಡಿರುವಂತಹ ಸಾಧ್ಯತೆಗಳಿದೆ. ಇನ್ನು ಅಷ್ಟೇ ಅಲ್ಲದೆ ರಾಕ್ಲೈನ್ ವೆಂಕಟೇಶ್ ಅವರು ನಮ್ಮ ಇಂಡಸ್ಟ್ರಿಯ ಮತ್ತೊಬ್ಬ ಸ್ಟಾರ್ ಡೈರೆಕ್ಟರ್ ಯೋಗರಾಜ್ ಭಟ್ ಅವರಿಗೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಇದರಲ್ಲಿ ಕರ್ನಾಟಕದ ಸೂಪರ್ ಸ್ಟಾರ್ ಶಿವಣ್ಣ ಮತ್ತು ತಮಿಳುನಾಡಿನ ಸ್ಟಾರ್ ಆದಂತಹ ಪ್ರಭುದೇವ ಅವರು ಜೊತೆಗೆ ನಟಿಸ್ತಾ ಇದ್ದಾರೆ. ಈ ಇಬ್ರು ಲಿವಿಂಗ್ ಲೆಜೆಂಡ್ಸ್ನ ಇಟ್ಕೊಂಡು ಭಟ್ರು ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಕಾಯಲೇಬೇಕು. ಇದು ಆಲ್ರೆಡಿ ಸ್ಟಾರ್ ಸ್ಟಡೆಡ್ ಸಿನಿಮಾ ಆಗಿರೋದ್ರಿಂದ ಇದರಲ್ಲೂ ಆಕ್ಷನ್ ಅಂಡ್ ಡ್ಯಾನ್ಸ್ ಎರಡು ಮಸ್ತಾಗಿ ಪ್ಲಾನ್ ಮಾಡ್ಕೊಂಡಿರೋದ್ರಿಂದ ಸಿನಿಮಾ ಖಂಡಿತ 25 ಕೋಟಿಗಿಂತ ಜಾಸ್ತಿನೇ ಖರ್ಚಾಗುತ್ತೆ. ಅಂಡ್ ಇದು ಭಟ್ಟರ ಕೆರಿಯರಲ್ಲೇ ಡಿಫ್ರೆಂಟ್ ಪ್ಲಸ್ ಹೈಯೆಸ್ಟ್ ಬಜೆಟ್ ಸಿನಿಮಾ ಆಗಿರುತ್ತೆ ಅಂತ ಅನಿಸುತ್ತೆ. ಈಗ ಗಾಳಿಪಟ 2 ಅನ್ನುವಂತಹ ದೊಡ್ಡ ಗೆಲುವಿನ ನಂತರ ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದೇ ಹುರುಪಲ್ಲಿ ಈ ಸಲ ಬರೀ ಕನ್ನಡ ಅಲ್ಲ, ಎಲ್ಲ ಕಡೆ ಸೌಂಡ್ ಮಾಡೋ ಹಾಗೆ ಸಿನಿಮಾ ಮಾಡೋ ಸಾಧ್ಯತೆ ಇದೆ. ಇನ್ನು ಮತ್ತೊಂದು ದೊಡ್ಡ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ರಾಕ್ಲೈನ್ ಈ ಸಿನಿಮಾಗೆ ಇನ್ನೂ ಹೆಸರಿಟ್ಟಿಲ್ಲ. ಮದಗಜ ಸಿನಿಮಾ ಡೈರೆಕ್ಟ್ ಮಾಡಿದಂತಹ ಮಹೇಶ್ ಮತ್ತು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಪುತ್ರ ಅಭಿಷೇಕ್ ಅಂಬರೀಷ್ ಕಾಂಬೋ ಅಲ್ಲಿ ಬರ್ತಿರೋಂತಹ ಚಿತ್ರಕ್ಕೆ ರಾಕ್ಲೈನ್ ವೆಂಕಟೇಶ್ ಅವರು ಬಂಡವಾಳ ಹಾಕಿದ್ದಾರೆ. ಇದು ಅಂಬರೀಷ್ ಅವರ ಮೇಲೆ ಇರುವಂತಹ ಗೌರವ, ಪ್ರೀತಿಗೆ ಮಾಡ್ತಿರುವಂತಹ ಸಿನಿಮಾ. ಸೊ ಅಭಿಷೇಕ್ ಅಂಬರೀಷ್ ಅವರ ಕೆರಿಯರಲ್ಲೇ ದೊಡ್ಡ ಸಿನಿಮಾ ಆಗೋ ಥರ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಇದು ಬರೀ ಸಾಂಗು ಅಥವಾ ಪೋಸ್ಟರ್ಗೆ ಮಾತ್ರ ಸೀಮಿತ ಆಗಿಲ್ಲದೆ ಒಂದು ಹಳೆ ಸೀಕ್ವೆನ್ಸ್ ಇರುತ್ತಂತೆ. ಕನ್ನಡ ಇತಿಹಾಸದಲ್ಲಿ ಇದ್ದಂತಹ ಒಬ್ಬ ರಾಜನ ಕಥೆಯ ಭಾಗ ಕೂಡ ಆಗಿರುತ್ತಂತೆ. ಸೊ ದಿಸ್ ರಿಕ್ವೈರ್ಸ್ ಅ ಬಡ್ಜೆಟ್. As of now, we are not sure ಇದಕ್ಕೂ ಎಷ್ಟು ಬಜೆಟ್ ಹಾಕಬಹುದು ಅಂತ. ಸಿನಿಮಾ ಖಂಡಿತ 25 ಅಥವಾ 30 ಕೋಟಿಗಿಂತ ಜಾಸ್ತಿನ ಕೇಳುತ್ತೆ. ಒಬ್ಬ ಯಂಗ್ ಹೀರೋಗೆ ಇಷ್ಟು ದೊಡ್ಡ ಬಜೆಟ್ ಹಾಕಿ ಸಿನಿಮಾ ತಯಾರು ಮಾಡ್ತಿರೋದು ಕನ್ನಡದಲ್ಲಿ ತುಂಬಾ ರೇರ್. ಆಸ್ ಐ ಸೆಡ್, ಇದರ ಬಜೆಟ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಸಿನಿಮಾ ಪೋಸ್ಟರ್ಸ್ ನೋಡ್ತಿದ್ರೆ ದೊಡ್ಡ ಬಜೆಟ್ ಸಿನಿಮಾ ಅಂತ ಅನ್ಸುತ್ತೆ. ಸೊ ಈ ಮೂರು ದೊಡ್ಡ ಸಿನಿಮಾಗಳು ಒಂದೇ ಟೈಮಲ್ಲಿ ನಡೀತದೆ ಅಂಡ್ ಎಲ್ಲ ಸೇರಿಸಿದ್ರೆ ಅರೌಂಡ್ 110 to 120 ಕೋಟಿಯಷ್ಟು ಬಂಡವಾಳ, ಅದು ಒಂದೇ ವರ್ಷದಲ್ಲಿ. ಇಟ್ ಈಸ್ ಅ ಗುಡ್ ಡೆವಲಪ್ಮೆಂಟ್. ಖಂಡಿತ ಇಲ್ಲಿ ಲಾಸ್ ಆಗೋ ಮಾತೇ ಇಲ್ಲ. ಸರಿಯಾಗಿ ಪ್ಲಾನ್ ಮಾಡಿದ್ರೆ ಅಂಡ್ ಸಿನಿಮಾದಲ್ಲಿ ಗ್ರಿಪ್ ಇದ್ರೆ ಬರೀ ಒಂದು ಸಿನಿಮಾನೇ ಅಷ್ಟು ದುಡ್ಡನ್ನ ಡಬ್ಬಲ್ ಮಾಡುವಂತಹ ಮಾರ್ಕೆಟ್ ಇದೆ ಈ ಕಾಲದಲ್ಲಿ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಂಡ್ ರಾಕ್ಲೈನ್ ಪ್ರೊಡಕ್ಷನ್ಸ್ಗೆ ಒಳ್ಳೇದಾಗ್ಲಿ ಅಂತ ಆಶಿಸೋಣ. ಸೈನಿಂಗ್ ಆಫ್, ಮನು.